हाय फ्रेंड्स, नानु निम्म शरण। होस वीडियो के स्वागत। फ्रेंड्स, ई वीडियो दल्ली ओंदु चानल बग्गे तिळिसिकोड्तीनि। आ चानल न अदृष्ट हेगिदे अंत हेळि निमगे ईग तिळिस्ता होग्तीनि। फ्रेंड्स फ्रेंड्स, नावु चानल अल्लि दुड्डन अर्न माडबेकु अंतंद्रे एष्टु कष्ट पड्तीवि फ्रेंड्स। वीडियोस न तुंबा चेन्नागि क्रियेट माड्तीवि, क्रियेट माडि अपलोड माड्तीवि फ्रेंड्स। डैली अपलोड माड्तीवि, कन्सिस्टेंट आगि वर्क माड्ता इर्तीवि। ಮತ್ತೆ ಏನೆಲ್ಲ ಕಷ್ಟ ಪಡ್ತಾ ಇರ್ತೀವಿ ಫ್ರೆಂಡ್ಸ್, ಕರೆಕ್ಟ್ ಆಗಿ ಟ್ಯಾಗ್ಸ್ ಹಾಕೋದು, ಮತ್ತೆ ಟೈಟಲ್ ನ ಕರೆಕ್ಟ್ ಆಗಿ ಬರೆಯೋದು, ಡಿಸ್ಕ್ರಿಪ್ಷನ್ ಬರೆಯೋದು ಎಲ್ಲಾನು ಮಾಡ್ತೀವಿ ಫ್ರೆಂಡ್ಸ್। ಸ್ಟಾರ್ಟಿಂಗ್ ಅಲ್ಲಿ ವ್ಯೂಸ್ ಬರ್ತಾ ಇರಲ್ಲ, ಆದ್ರೂ ಕನ್ಸಿಸ್ಟೆಂಟ್ ಆಗಿ ಡೈಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ। ಮತ್ತೆ ವ್ಯೂಸ್ ಬರದೇ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ। ಜಾಸ್ತಿ ದಿನ ಆದ್ಮೇಲೆ 6 ಮಂತ್ಸ್, 8 ಮಂತ್ಸ್, 1 ಇಯರ್ ಆದ್ಮೇಲೆ ವ್ಯೂಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್। ಆವಾಗ ನಮ್ಮ ಚಾನೆಲ್ ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸೇಷನ್ ಆಗುತ್ತೆ ಫ್ರೆಂಡ್ಸ್। ಆವಾಗ ನಾವು ದುಡ್ಡು ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ। ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಫ್ರೆಂಡ್ಸ್, ಆದ್ರೂ ನಮಗೆ ಅದೃಷ್ಟ ಅಂತೇಳಿ ಒಬ್ಬೊಬ್ಬರಿಗೆ ಇರಲ್ಲ। ಒಬ್ಬೊಬ್ಬರಿಗೆ ಯಾವ ತರ ಅದೃಷ್ಟ ಒಲಿಯುತ್ತೆ ಅಂತೇಳಿ ಈ ಚಾನೆಲ್ ನ ನಿಮಗೆ ತಿಳಿಸ್ತೇನೆ ಫ್ರೆಂಡ್ಸ್। ಅಂದ್ರೆ ಈ ಒಂದು ಚಾನೆಲ್ ಇದೆ ಫ್ರೆಂಡ್ಸ್, ಆ ಚಾನೆಲ್ ಹೆಸರು ಜಾದವ್ ಅಶೋಕ್ ಅಂತೇಳಿ। ಆ ಚಾನೆಲ್ ನಲ್ಲಿ ಏನಾಗಿದೆ ಅಂತಂದ್ರೆ ಅವರು ಒಂದೇ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್। ಒಂದೇ ಒಂದು ಮದುವೆಗೆ ಒಂದು ಡ್ಯಾನ್ಸ್ ಮಾಡಿದ್ದಾರೆ, ಅದು ಒಂದು 4-5 ಮಿನಿಟ್ಸ್ ಇದೆ। ಆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ತಮ್ಮ ಚಾನೆಲ್ ನಲ್ಲಿ, ಒಂದೇ ವಿಡಿಯೋ ಇದೆ। ಅದು ಯಾವ ರೇಂಜಿಗೆ ಓಡಿದೆ ಅಂತಂದ್ರೆ 32 ಮಿಲಿಯನ್ ಜನ ನೋಡಿದ್ದಾರೆ, ಅಂದ್ರೆ 32 ಮಿಲಿಯನ್ ವ್ಯೂಸ್ ಆಗಿದೆ ಫ್ರೆಂಡ್ಸ್। ಆ ಚಾನೆಲ್ ನಲ್ಲಿ ಒಂದೇ ವಿಡಿಯೋ ಇದೆ ಫ್ರೆಂಡ್ಸ್, 32 ಮಿಲಿಯನ್ ವ್ಯೂಸ್ ಆಗಿದೆ। ಮತ್ತೆ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 77.7K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದು ಒಂದೇ ವಿಡಿಯೋದಿಂದ ಅಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಫ್ರೆಂಡ್ಸ್। ಅದರಲ್ಲಿ ಏನು ಜಾಸ್ತಿ ನೋಡೋಕ್ಕೇನಿಲ್ಲ ಫ್ರೆಂಡ್ಸ್, ಒಂದು ಮದುವೆಯಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದಾರೆ ಸ್ವಲ್ಪ ಜನ ಗರ್ಲ್ಸ್ ಹೆಣ್ಮಕ್ಳು, ಆ ಡ್ಯಾನ್ಸ್ ನ ವಿಡಿಯೋ ರೆಕಾರ್ಡ್ ಮಾಡಿ ಆ ಚಾನೆಲ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್। ಅವ್ರು ಏನ್ ಹಾಕಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಸುಮ್ ಜಸ್ಟ್ ವಿಡಿಯೋನ ಯೂಟ್ಯೂಬ್ಗೆ ಹಾಕ್ಬಿಟ್ಟಿದ್ದಾರೆ, ಅದು ಆ ರೇಂಜ್ಗೆ ಓಡ್ಬಿಟ್ಟಿದೆ ಫ್ರೆಂಡ್ಸ್, 32 ಮಿಲಿಯನ್ ವ್ಯೂಸ್ ಆಗಿದೆ। ಅದ್ರ ಅರ್ನಿಂಗ್ ನೋಡಿದ್ರೆ $285 ಆಗುತ್ತೆ ಫ್ರೆಂಡ್ಸ್ ಮಂತ್ಲಿ, ಅವರೇಜ್ ಆಗಿ $300 ಅಂದ್ರೆ 20,000 ರುಪೀಸ್ ಪರ್ ಮಂತ್। ಹೇಗಿದೆ ನೋಡಿ ಫ್ರೆಂಡ್ಸ್ ಆ ಚಾನೆಲ್ ನ ಒಂದು ಸಕ್ಸಸ್। ಅವ್ರೇನ್ ಜಾಸ್ತಿ ಕಷ್ಟಪಟ್ಟಿಲ್ಲ, ಅವ್ರೇನ್ ಜಾಸ್ತಿ ರಿಸರ್ಚ್ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದಾರೆ, ಅವ್ರು ಡ್ಯಾನ್ಸ್ ಮಾಡೋದನ್ನ ಈ ತರ ವಿಡಿಯೋ ಮಾಡಿಕೊಂಡು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ। ಆದ್ರೆ ನಮ್ಗೆ ನಾವು ಚಿಕ್ಕ ಯೂಟ್ಯೂಬರ್ ಆಗ್ಲಿ ದೊಡ್ಡ ಯೂಟ್ಯೂಬರ್ ಆಗ್ಲಿ ಎಷ್ಟು ಕಷ್ಟಪಡ್ತಾರೆ ಫ್ರೆಂಡ್ಸ್, ರಿಸರ್ಚ್ ಮಾಡ್ತಾರೆ, ಟಾಪಿಕ್ ನ ಸೆಲೆಕ್ಟ್ ಮಾಡ್ತಾರೆ, ಯಾವ ತರ ವಿಡಿಯೋನ ಮಾಡಬೇಕು, ಯಾವ ತರ ನಾವು ಹೇಳಬೇಕು, ಎಲ್ಲಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲಾನು ಮಾಡಿದ್ದಾದ್ಮೇಲೆ ಸ್ವಲ್ಪ 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 ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸಕ್ಸಸ್ ಆಗ್ತಾರೆ ಫ್ರೆಂಡ್ಸ್। ಆದ್ರೆ ಆ ಚಾನೆಲ್ ಸಕ್ಸಸ್ ಯಾವ ತರ ಆಗಿದೆ ನೋಡಿ ಫ್ರೆಂಡ್ಸ್, ಈ ತರ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಕಾರಣ ಅಂತಂದ್ರೆ ಆಡಿಯನ್ಸ್ ರಿಟೆನ್ಷನ್ ಫ್ರೆಂಡ್ಸ್। ಫ್ರೆಂಡ್ಸ್ ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇರ್ತಾರೆ ಫ್ರೆಂಡ್ಸ್, ಯಾರು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರಲ್ಲ, ಅದು ಡ್ಯಾನ್ಸ್ ಬಹಳ ಜನಕ್ಕೆ ಇಷ್ಟ ಆಗಿದೆ ಫ್ರೆಂಡ್ಸ್, ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ, ಆ ಡ್ಯಾನ್ಸ್ ತುಂಬಾ ಇಷ್ಟ ಆಗುತ್ತೆ, ಬಿಡದಂಗೆ ಸ್ಕಿಪ್ ಮಾಡಲಾರ್ದೇನೆ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರ್ತಾರೆ ಫ್ರೆಂಡ್ಸ್ ಎಂಡ್ ವರೆಗೂ। ಹಂಗಾಗಿ ಆ ವಿಡಿಯೋ ಆಡಿಯನ್ಸ್ ರಿಟೆನ್ಷನ್ ತುಂಬಾ ಚೆನ್ನಾಗಿರುತ್ತೆ। ಆಡಿಯನ್ಸ್ ರಿಟೆನ್ಷನ್ ಯಾವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆವಾಗ ಯೂಟ್ಯೂಬ್ ಆ ವಿಡಿಯೋನ ಸಜೆಸ್ಟ್ ಮಾಡುತ್ತೆ ಫ್ರೆಂಡ್ಸ್, ಬ್ರೌಸ್ ಫೀಚರ್ ಅಲ್ಲಿ ಬರುತ್ತೆ, ಸಜೆಷನ್ ಬಾಕ್ಸ್ ಅಲ್ಲಿ ಬರುತ್ತೆ, ಈ ತರ ಬಂದಾಗ ಆ ವಿಡಿಯೋ ವೈರಲ್ ಆಗ್ಬಿಡುತ್ತೆ ಫ್ರೆಂಡ್ಸ್। ಫ್ರೆಂಡ್ಸ್ ಇದರಿಂದ ನಾವೇನ್ ಕಲಿಬೇಕು ಅಂತಂದ್ರೆ ಆಡಿಯನ್ಸ್ ರಿಟೆನ್ಷನ್ ತುಂಬಾ ಚೆನ್ನಾಗಿರ್ಬೇಕು ಫ್ರೆಂಡ್ಸ್, ವಿಡಿಯೋದು ನಾವು ಮಾಡೋ ವಿಡಿಯೋದ ಆಡಿಯನ್ಸ್ ರಿಟೆನ್ಷನ್ ತುಂಬಾ ಚೆನ್ನಾಗಿರ್ಬೇಕು ಫ್ರೆಂಡ್ಸ್। ಯಾವಾಗ ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿರುತ್ತೆ ಆವಾಗ ನಮ್ಮ ವಿಡಿಯೋ ವೈರಲ್ ಆಗಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್। ನೀವು ಕಷ್ಟ ಪಡಬೇಕಾಗುತ್ತೆ, ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ, ಎಲ್ಲ ಕ್ರಿಯೇಟ್ ಮಾಡಿದಾದ್ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಎಲ್ಲಾನು ಚೆನ್ನಾಗಿ ಬಂದಾದ್ಮೇಲೆ ವಿಡಿಯೋ ಚೆನ್ನಾಗಿ ಕ್ರಿಯೇಟ್ ಆದ್ಮೇಲೆ ವಿಡಿಯೋ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಚಾನೆಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್। ಅಲ್ಲಿವರೆಗೂ ನೀವು
ಬಿಡಬಾರ್ದು ಫ್ರೆಂಡ್ಸ್, ಮತ್ತೆ ಡಿಮೋಟಿವೇಟ್ ಆಗಬಾರ್ದು, ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಆ ಚಾನಲ್ ಮತ್ತು ಆ ವಿಡಿಯೋ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಯೂಟ್ಯೂಬ್ನಲ್ಲಿ ಹೋಗಿ ಆ ಚಾನಲ್ ಹೆಸರನ್ನ ಸರ್ಚ್ ಮಾಡೋಣ. ಜಾಧವ್ ಅಶೋಕ್ ಅಂತೇಳಿ ಸರ್ಚ್ ಮಾಡಿದರೆ ಚಾನಲ್ ಫಸ್ಟ್ಗೆ ಬರುತ್ತೆ ಫ್ರೆಂಡ್ಸ್. ಜಾಧವ್ ಅಶೋಕ್ ಅಂತಿದೆ, 76.8K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಮತ್ತು ಒಂದು ವಿಡಿಯೋ ಇದೆ ಅಂತೇಳಿ ತೋರಿಸ್ತದೆ. ಓಪನ್ ಮಾಡೋಣ ಫ್ರೆಂಡ್ಸ್. ಓಪನ್ ಮಾಡಿದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದೇ ವಿಡಿಯೋ ಇದೆ ಫ್ರೆಂಡ್ಸ್, ಒಂದೇ ವಿಡಿಯೋ ಇದೆ. 32 ಮಿಲಿಯನ್ ವ್ಯೂಸ್ ಆಗಿದೆ. 1 ಇಯರ್ ಎಗೋ ಅವರು ಅಪ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್, 1 ವರ್ಷದ ಹಿಂದೆ ಅಪ್ಲೋಡ್ ಮಾಡಿದ್ದಾರೆ. ಜಮ್ಕೇಡ್ ನಾದಚ್ ಕೂಳ ಏನೋ ಬರೆದಿದ್ದಾರೆ ಫ್ರೆಂಡ್ಸ್ ಹಿಂದಿದಲ್ಲಿ. ಈ ಒಂದು ವಿಡಿಯೋ 3 ಮಿನಿಟ್ಸ್ ಮತ್ತು 7 ಸೆಕೆಂಡ್ಸ್ ಇದೆ ಫ್ರೆಂಡ್ಸ್. ಆ ಒಂದು ವಿಡಿಯೋ ಬಿಟ್ಟು ಬೇರೆ ವಿಡಿಯೋ ಇಲ್ಲೇ ಇಲ್ಲ ಫ್ರೆಂಡ್ಸ್. ಇದು ಒಂದೇ ವಿಡಿಯೋ ಇದೆ. 76.8 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಫ್ರೆಂಡ್ಸ್. ಈ ಚಾನಲ್ ಕ್ರಿಯೇಟ್ ಮಾಡಿ 2018 May 24th ಈ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟಾಗಿದೆ, 34 ಮಿಲಿಯನ್ ವ್ಯೂಸ್ ಆಗಿದೆ ಫ್ರೆಂಡ್ಸ್. ಈ ಚಾನಲ್ನ ಅರ್ನಿಂಗ್ ನೋಡೋಣ, ಯಾವ್ದು ಎಷ್ಟು ಅರ್ನಿಂಗ್ ಮಾಡಿದೆ ಅಂತೇಳಿ. ಸೋಷಿಯಲ್ ಬ್ಲೇಡ್ನಲ್ಲಿ ಹೋಗೋಣ. ಹೋಗಿ ನಾನು ಸರ್ಚ್ ಮಾಡಿದ್ದೀನಿ ಆಗಲೇ. ಜಾಧವ್ ಅಶೋಕ್ ಅಂತಿದೆ, ಅಪ್ಲೋಡ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಸಬ್ಸ್ಕ್ರೈಬರ್ 76.7 ಅಥವಾ 8 ಇದೆ. ಇಲ್ಲಿ ಯಾವಾಗ ಕ್ರಿಯೇಟ್ ಮಾಡಿದ್ದಾರೆ ಅಂತಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸ್ ಯಾವ ಥರ ಇನ್ಕ್ರೀಸ್ ಆಗಿದ್ದಾರೆ. ಅವ್ರು ಕಂಟಿನ್ಯೂ ಆಗಿ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಆದರೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರಿಂದ ಸಬ್ಸ್ಕ್ರೈಬರ್ ಸ್ವಲ್ಪ ಓ ತಿಂಗಳಕ್ಕಿಂತ ಈ ತಿಂಗಳ ಕಡಿಮೆ ಆಗ್ತಾಯಿದೆ. ಪರ್ಸೆಂಟೇಜ್ 32% ಕಡಿಮೆ ಆಗ್ತಾಯಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ಸ್ ನೋಡಿದ್ರೆ 2.62K ಇದೆ ಫ್ರೆಂಡ್ಸ್. ಅಂದರೆ ಅಪ್ರಾಕ್ಸಿಮೇಟ್ $300, ಮಿನಿಮಮ್ $300 ಅವರು ಒಂದು ಮಂತ್ಗೆ ಅರ್ನ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ವ್ಯೂಸ್ ನೋಡಿ ಫ್ರೆಂಡ್ಸ್, ಫಾರ್ 30 ಡೇಸ್ಗೆ 1 ಮಿಲಿಯನ್ ವ್ಯೂಸ್, 1 ತಿಂಗಳಿಗೆ 1 ಮಿಲಿಯನ್ ವ್ಯೂಸ್ ಆಗ್ತಾಯಿದೆ ಅದು ಒಂದು ವಿಡಿಯೋದಿಂದ. ಎಷ್ಟು ಅದೃಷ್ಟ ಇದೆ ನೋಡಿ ಫ್ರೆಂಡ್ಸ್, ಆ ಚಾನಲ್ದಾಗಲಿ ಅವ್ರದ್ದಾಗಲಿ ಅವ್ರ ವಿಡಿಯೋ ಈ ರೇಂಜಿಗೆ ಫೇಮಸ್ ಆಗಿದೆ. ಇದಕ್ಕೆ ಒಂದು ಕಾರಣ ಏನು ಅಂತಂದರೆ ಆಡಿಯನ್ಸ್ ರಿಟೆನ್ಷನ್ ಫ್ರೆಂಡ್ಸ್. ಆಡಿಯನ್ಸ್ ರಿಟೆನ್ಷನ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಕಂಪ್ಲೀಟಾಗಿ ನೋಡ್ತಾ ಇರ್ತಾರೆ ಯಾರು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿರ್ತಾರೆ ಫ್ರೆಂಡ್ಸ್. ಇದೇ ರೀತಿ ನಮ್ಮ ವಿಡಿಯೋನು ಚೆನ್ನಾಗಿ ವೈರಲ್ ಆಗಲಿ, ಮತ್ತು ನಿಮ್ಮ ವಿಡಿಯೋನು ಚೆನ್ನಾಗಿ ವೈರಲ್ ಆಗಲಿ ಫ್ರೆಂಡ್ಸ್, ಆಡಿಯನ್ಸ್ ರಿಟೆನ್ಷನ್ ತುಂಬ ಚೆನ್ನಾಗಿರಲಿ ಅಂತೇಳಿ ನಾನು ವಿಶ್ ಮಾಡ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ಆ ಚಾನಲ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಲಿಂಕ್ನ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ಬೇಕಾದರೆ ನೀವು ನೋಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನಲ್ಲಿ ಯೂಟ್ಯೂಬ್ ರಿಲೇಟೆಡ್ ಮತ್ತು ವಾಟ್ಸಪ್ ಸ್ಟೇಟಸ್ ಎಡಿಟಿಂಗ್ ಮತ್ತು ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.